ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತ ರಕ್ಷಣಾ ಉಪಕರಣಗಳ ಸ್ವಾವಲಂಬನೆಯನ್ನು ಸಾಧಿಸುವ ಮತ್ತು ಹೊರಗಿನ ಖರೀದಿಗಳನ್ನು ಕೂಡ ಸಾಧ್ಯವಾದಷ್ಟು ಮೇಕ್ ಇನ್ ಇಂಡಿಯಾ ಮಾಡುವ ಪ್ರಯತ್ನದಲ್ಲಿರುವ ಸಂದರ್ಭದಲ್ಲೇ ರಷ್ಯಾದಿಂದ ದೊಡ್ಡ ಆಫರ್ಗಳು ಬರ್ತಾ ಇವೆ ರಷ್ಯಾ ತನ್ನ ಭಯಾನಕ ಬಾಂಬರ್ ವೈಟ್ ಸ್ವಾನ್ ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ ಪಾನ್ಸೀರ್ಗಳನ್ನು ಭಾರತಕ್ಕೆ ಕೊಡುವ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ ಇಲ್ಲಿ ಪಾನ್ಸಿರ್ ಖರೀದಿಗೆ ಭಾರತ ಈಗಾಗಲೇ ಮನಸ್ಸು ಮಾಡಿದ್ದು ಈಗ ಅವುಗಳ ಜಂಟಿ ತಯಾರಿಗೆ ಭಾರತ ಹಾಗೂ ರಷ್ಯಾ ನಡುವೆ ಒಂದು ಎಂ ಒ ಯುಗೆ ಸಹಿ ಬಿದ್ದಿದೆ ಇಲ್ಲಿ ಎಲ್ಲ ಅಂದ್ಕೊಂಡು ಹಾಗೆ ಆದರೆ ಪನ್ಸಿರ್ ಭಾರತದಲ್ಲಿ ತಯಾರಾಗಿ ಭಾರತದ ಬಳಕೆಗೆ ಹಾಗೂ ಇಲ್ಲಿಂದ ಬೇರೆ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಹಾಗಾದರೆ ಏನಿದು ಪಂಸೀರ್ ಭಾರತದಲ್ಲಿ ಈಗಾಗಲೇ ಇಷ್ಟೊಂದು ರಾಕೆಟ್ ಮಿಸೈಲ್ ವ್ಯವಸ್ಥೆ ಇದ್ದರೂ ಕೂಡ ಈ ಪನ್ಸಿರ್ ಬಗ್ಗೆ ಯಾಕೆ ಆಸಕ್ತಿಯನ್ನು ತೋರಲಾಗ್ತಾ ಇದೆ ಇದರ ಮಹತ್ವ ಏನು ಬನ್ನಿ ನೋಡೋಣ ರೆ ಭಾರತದ ಅತಿ ದೊಡ್ಡ ರಕ್ಷಣಾ ಪಾಲುದಾರ ದೇಶ ಇವತ್ತಿಗೂ ಕೂಡ ರಷ್ಯಾನೇ ಸೋವಿಯತ್ ಕಾಲದಿಂದ ಭಾರತ ರಷ್ಯಾದ ನಡುವೆ ಖರೀದಿ ಒಪ್ಪಂದಗಳಿವೆ ನಮ್ಮ ಬತ್ತಳಿಕೆಯಲ್ಲಿನ ಬಹುತೇಕ ಯುದ್ಧ ವಿಮಾನಗಳು ನಮ್ಮ ಮೇನ್ ಬ್ಯಾಟಲ್ ಟ್ಯಾಂಕ್ಗಳು ಎಲ್ಲ ಕೂಡ ರಷ್ಯಾ ಮೂಲವನ್ನು ಹೊಂದಿವೆ ಭಾರತ ಹಾಗೂ ರಷ್ಯಾದ ಜಂಟಿ ನಿರ್ಮಾಣ ಬ್ರಹ್ಮೋಸ್ ಕ್ಷಿಪಣಿ ಇವತ್ತು ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ ಅದನ್ನು ನಾವು ಫಿಲಿಪೀನ್ಸ್ಗೆ ಕೂಡ ಮಾರಾಟ ಮಾಡ್ತಾ ಇದ್ದೀವಿ ಬೇರೆ ಬೇರೆ ದೇಶಗಳಿಂದ ಕೂಡ ಈ ಕ್ಷಿಪಣಿಗಳಿಗೆ ಬೇಡಿಕೆ ಬರ್ತಾ ಇದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ನಂತರ ಮತ್ತು ಅದಕ್ಕೂ ಸ್ವಲ್ಪ ಮೊದಲಿಂದ ಭಾರತ ತನ್ನ ಆಯುಧ ಭಂಡಾರದಲ್ಲಿ ಒಂದಷ್ಟು ಡೈವರ್ಸಿಟಿಯನ್ನು ಮಾಡಿಕೊಂಡು ರಷ್ಯಾದ ಮೇಲಿನ ನಿರ್ಭರತೆಯನ್ನು ಕಡಿಮೆ ಮಾಡಿಕೊಳ್ಳುವ ಬಗ್ಗೆ ಕೂಡ ಯೋಚಿಸ್ತಾ ಇದೆ ಅದರಲ್ಲೂ ಅಮೆರಿಕ ಹಾಗೂ ಭಾರತದ ನಡುವಿನ ಸಂಬಂಧಗಳು ಸುಧಾರಣೆಯಾಗಿ ಅಮೆರಿಕ ಭಾರತಕ್ಕೆ ತಂತ್ರಜ್ಞಾನದ ಸಮೇತ ಆಯುಧಗಳನ್ನು ಕೊಡುವುದಕ್ಕೆ ಮುಂದೆ ಬರ್ತಾ ಇರುವ ಸಂದರ್ಭದಲ್ಲಿ ಮತ್ತು ಭಾರತ ಮೇಕ್ ಇನ್ ಇಂಡಿಯಾ ಹಾಗೂ ಟೆಕ್ನಾಲಜಿ ಟ್ರಾನ್ಸ್ಫರ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸುತ್ತಾ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೋಬೇಕು ಅಂತ ಭಾವಿಸ್ತಾ ಇರುವ ಸಂದರ್ಭದಲ್ಲಿ ರಷ್ಯಾದ ಕಡೆಯಿಂದ ತನ್ನ ಚಿತ್ತವನ್ನು ಬೇರೆ ಕಡೆಗೆ ಕೂಡ ಡೈವರ್ಟ್ ಮಾಡ್ತಾ ಇದೆ ಹೀಗಾಗಿ ಫ್ರಾನ್ಸ್ ಇಸ್ರೇಲ್ ಅಮೆರಿಕಾಗಳು ಕೂಡ ಭಾರತದ ಆಯುಧ ರಫ್ತುದಾರ ದೇಶಗಳಾಗಿವೆ ನಮ್ಮಲ್ಲಿ ಜಂಟಿ ತಯಾರಿಕೆ ಕೂಡ ಶುರುವಾಗಿದೆ ಒಂದಷ್ಟು ಆಯುಧಗಳನ್ನು ನಾವು ಸ್ವಂತವಾಗಿ ಕೂಡ ತಯಾರು ಮಾಡ್ಕೋತಾ ಇದೀವಿ ಇದೇ ಸಂದರ್ಭದಲ್ಲಿ ರಷ್ಯಾ ಹಾಗೂ ಭಾರತದ ನಡುವೆ ಪನ್ಸಿರ್ ಏರ್ ಡಿಫೆನ್ಸ್ ಸಿಸ್ಟಮ್ ಜಂಟಿ ತಯಾರಿಕೆಯ ಬಗ್ಗೆ ಒಂದು ಎಂ ಒ ಸಹಿ ಬಿದ್ದಿದೆ ಭಾರತ ಡೈನಾಮಿಕ್ಸ್ ಹಾಗೂ ರಷ್ಯಾದ ರೋಸೋಬೋರ್ ಎಕ್ಸ್ಪೋರ್ಟ್ಸ್ ನಡುವೆ ನಡೆದ ಈ ಎಂಒಯು ಮುಂದಿನ ದಿನಗಳಲ್ಲಿ ಈ ಭಯಾನಕ ಡಿಫೆನ್ಸ್ ಸಿಸ್ಟಮ್ ಭಾರತದಲ್ಲೇ ತಯಾರಾಗುವ ಅವಕಾಶಗಳನ್ನು ತೆರೆದಿಡ್ತಾ ಇದೆ ಆರಂಭದ ಹಂತದಲ್ಲಿ ಎರಡು ಸಂಸ್ಥೆಗಳ ನಡುವೆ ಚರ್ಚೆ ಾಗುತ್ತವೆ ಭಾರತದಲ್ಲಿ ಇದನ್ನು ತಯಾರು ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಬಗ್ಗೆ ಪರಿಶೀಲನೆ ನಡೆಯುತ್ತೆ ಪಾಲುದಾರಿಕೆಯ ಮಾತುಕತೆಗಳಾಗುತ್ತವೆ ತಂತ್ರಜ್ಞಾನ ಹಂಚಿಕೆಯ ಬಗ್ಗೆ ಎರಡೂ ಸಂಸ್ಥೆಗಳು ಒಂದು ಒಪ್ಪಂದಕ್ಕೆ ಬರಬೇಕು ಈ ಜಂಟಿ ತಯಾರಿಕೆಯಲ್ಲಿ ಭಾರತದ ಪಾತ್ರ ಎಷ್ಟು ರಷ್ಯಾದ ಪಾತ್ರ ಎಷ್ಟು ಎಷ್ಟರ ಮಟ್ಟಿಗೆ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಇದೆಲ್ಲ ನಿರ್ಧಾರವಾಗಬೇಕು ಜೊತೆಗೆ ಇಲ್ಲಿಂದ ಆಯುಧಗಳ ಎಕ್ಸ್ಪೋರ್ಟ್ಗೆ ಅವಕಾಶದ ಬಗ್ಗೆ ಕೂಡ ಒಂದು ಸರಿಯಾದ ನಿರ್ಧಾರಕ್ಕೆ ಬರಲಾಗುತ್ತೆ ಆ ನಂತರ ಇಲ್ಲಿ ಜಂಟಿ ತಯಾರಿಕೆಯ ಒಪ್ಪಂದಕ್ಕೆ ಸಹಿ ಬಿದ್ದು ಕೆಲಸ ಆರಂಭ ಆಗುತ್ತೆ ಇನ್ನು ಈ ಪಂತ್ ಬಗ್ಗೆ ಭಾರತಕ್ಕೆ ಆಸಕ್ತಿ ಯಾಕೆ ಇದನ್ನು ಖರೀದಿ ಮಾಡುವ ಬಗ್ಗೆ ಭಾರತ ಯೋಚನೆ ಕೂಡ ಮಾಡಿರಲಿಲ್ಲ ನಮಗೆ ಬೇಕಾಗಿದ್ದದ್ದು ಹಾವಿಡ್ಜರ್ಗಳು ಅದಕ್ಕಾಗಿ ಭಾರತ ದಕ್ಷಿಣ ಕೊರಿಯಾದ ಕೆ ಟೆನ್ಗಳನ್ನು ಖರೀದಿ ಮಾಡುವ ಮನಸ್ಸು ಮಾಡಿತು ಅದಕ್ಕೆ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ವಿಭಾಗ ಅನುಮತಿಯನ್ನು ಕೊಡ್ತು ಆದರೆ ಅಷ್ಟರಲ್ಲಿ ರಷ್ಯಾ ಪನ್ಸಿರ್ಗಳನ್ನು ಖರೀದಿ ಮಾಡೋದಕ್ಕೆ ಭಾರತವನ್ನು ಕೇಳ್ಕೊಳ್ತು ಇಲ್ಲಿ ಕೆ ಟೆನ್ಗೆ ಹೋಲಿಕೆ ಮಾಡಿದರೆ ಪನ್ಸಿರ್ ತುಂಬಾ ಅಡ್ವಾನ್ಸ್ಡ್ ಹಾಗೂ ಮಲ್ಟಿ ರೋಲ್ ಡಿಫೆನ್ಸ್ ಸಿಸ್ಟಮ್ ಅನ್ನಿಸ್ಕೊಳ್ಳುತ್ತೆ ಕೆ ಟೆನ್ ಅನ್ನೋದು ಹವಿಡ್ಜರ್ ಮಾತ್ರ ಇನ್ನು ಅದರಲ್ಲಿನ ರಡಾರ್ ಕೆಪಾಸಿಟಿ ಕೂಡ ತುಂಬ ದೊಡ್ಡದೇನಲ್ಲ ಅದನ್ನು ತಗೊಂಡು ಬಂದ ನಂತರ ಮತ್ತೆ ನಾವು ರಡಾರ್ಗಳನ್ನು ಬದಲಿಸಿಕೊಳ್ಳಬೇಕಾದ ಅಗತ್ಯ ಇರುತ್ತೆ ಹಾಗೆ ಫೈರ್ ಪವರ್ ವಿಷಯಕ್ಕೆ ಬಂದರೂ ಕೂಡ ಪನ್ಸಿರ್ ಹಾಗೂ ಕೆ ಟೆನ್ ನಡುವೆ ತುಂಬಾ ವ್ಯತ್ಯಾಸ ಇದೆ ಈ ಪನ್ಸೀರ್ ಅನ್ನೋದು ಸಣ್ಣ ಪ್ರಮಾಣದ ಏರ್ ಡಿಫೆನ್ಸ್ ಸಿಸ್ಟಮ್ ಇದರಲ್ಲಿ ಶಾರ್ಟ್ ಮತ್ತು ಮೀಡಿಯಮ್ ರೇಂಜ್ನ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಇರುತ್ತೆ ಹಾಗೆ ಆ್ಯಂಟಿ ಏರ್ಕ್ರಾಫ್ಟ್ ಗನ್ ಕೂಡ ಇರುತ್ತೆ ಜೊತೆಗೆ ರಡಾರ್ ಕೂಡ ಕೊಡಲಾಗಿರುತ್ತೆ ಇದು ಹಾರಿಜಾಂಟಲ್ ಆಗಿ ಮೂವತ್ತಾರು ಕಿಲೋಮೀಟರ್ ಮತ್ತು ವರ್ಟಿಕಲ್ ಆಗಿ ಹದಿನೈದು ಕಿಲೋಮೀಟರ್ ರೇಂಜನ್ನು ಕವರ್ ಮಾಡುತ್ತೆ ಅಂದರೆ ಶಾರ್ಟ್ ರೇಂಜ್ ಅಪಾಯಗಳನ್ನು ಗುರುತಿಸಿ ನ್ಯೂಟ್ರಲೈಸ್ ಮಾಡೋದಕ್ಕೆ ಇದು ತುಂಬಾ ಉಪಯುಕ್ತ ಅನ್ನಿಸ್ಕೊಳುತ್ತೆ ಇನ್ನು ಟೆನ್ಗೆ ಹೋಲಿಕೆ ಮಾಡಿದರೆ ಇದರ ಬೆಲೆ ಕೂಡ ತುಂಬಾ ಕಡಿಮೆ ಇನ್ನು ಇದನ್ನು ಒಂದು ಕಡೆಯಿಂದ ಮತ್ತೊಂದು ಒಂದು ಕಡೆಗೆ ತಗೊಂಡು ಹೋಗೋದು ಕೂಡ ಕಷ್ಟ ಆಗೋದಿಲ್ಲ ಟ್ರಕ್ ಮೇಲೆ ಅಳವಡಿಸುವ ಅವಕಾಶ ಇರೋದ್ರಿಂದ ಎಲ್ಲಿಗೆ ಬೇಕಾದರೂ ಶೀಘ್ರವಾಗಿ ಶಿಫ್ಟ್ ಮಾಡಬಹುದು ಮತ್ತು ಶೂಟ್ ಅಂಡ್ ಸ್ಕೂಟ್ ಅಂದರೆ ಇದರಿಂದ ಮಿಸೈಲ್ ಅನ್ನು ಹಾರಿಸಿ ಶತ್ರುಗಳ ರಡಾರುಗಳು ಇದನ್ನು ಪತ್ತೆ ಮಾಡುವ ಮೊದಲೇ ಇದರ ಸ್ಥಳ ಬದಲಾವಣೆಗೆ ಕೂಡ ಅವಕಾಶ ಇರುತ್ತೆ ಇನ್ನು ಸ್ಟ್ರಾಟಜಿಕ್ ಲೊಕೇಶನ್ಗಳು ಅಂದರೆ ನಮ್ಮ ಸೇನಾ ನೆಲೆಗಳು ಏರ್ಬೇಸುಗಳು ರಡಾರುಗಳು ಹಾಗೆ ದೊಡ್ಡ ದೊಡ್ಡ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿರೋ ಇರುವ ಜಾಗದಲ್ಲಿ ಅವುಗಳನ್ನು ಕಾಪಾಡೋದಕ್ಕೆ ಈ ಪಂತ್ಸೀರ್ಗಳನ್ನು ಅಳವಡಿಕೆ ಮಾಡಬಹುದು ಇದು ಎಕ್ಸ್ಟ್ರಾ ಲೇಯರ್ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ ಇನ್ನು ಪಂತ್ಸೀರ ಅನ್ನೋದು ಯುದ್ಧದಲ್ಲಿ ಈಗಾಗಲೇ ಬಳಕೆ ಆಗಿರುವ ಆಯುಧ ಸಿರಿಯಾದಲ್ಲಿ ಯುಕ್ರೇನ್ ಯುದ್ಧ ಭೂಮಿಯಲ್ಲಿ ರಷ್ಯಾ ಇದನ್ನು ಬಳಕೆ ಮಾಡಿದೆ ಹೀಗಾಗಿ ಟೆನ್ಗೆ ಹೋಲಿಕೆ ಮಾಡಿಕೊಂಡ್ರೆ ಇದರ ಖರೀದಿ ಉತ್ತಮ ಅನ್ನಿಸ್ತು ಭಾರತೀಯ ಸೇನೆ ಈ ಸೇರ್ ಖರೀದಿಯನ್ನು ಫೈನಲ್ ಕೂಡ ಮಾಡಿತು ಈಗ ಇದನ್ನು ಭಾರತದಲ್ಲೇ ತಯಾರು ಮಾಡುವ ಮೂಲಕ ಮೇಕ್ ಇನ್ ಇಂಡಿಯಾ ಮಾಡೋ ಪ್ರಯತ್ನಗಳು ಮಾತುಕತೆಗಳು ಶುರುವಾಗಿವೆ ಅದಕ್ಕಾಗಿ ಭಾರತ ಡೈನಮಿಕ್ಸ್ ಹಾಗೂ ರಷ್ಯಾದ ರೋಸೋಬೋರ್ನ್ ಎಕ್ಸ್ಪೋರ್ಟ್ ನಡುವೆ ಒಂದು ಎಂ ಒ ಯು ಆಗಿದೆ ಇದರ ಜೊತೆಗೆ ಈಗ ರಷ್ಯಾ ತನ್ನ ಇನ್ನೂ ಒಂದು ಭಯಾನಕ ಬಾಂಬರನ್ನು ಕೂಡ ಭಾರತಕ್ಕೆ ಆಫರ್ ಮಾಡ್ತಾ ಇದೆ ಅದನ್ನು ಭಾರತ ಖರೀದಿ ಮಾಡಿದ್ದೇ ಆದರೆ ಪಾಕಿಸ್ತಾನ ಹಾಗೂ ಚೈನಾಗಳ ವಿರುದ್ಧ ಭಾರತ ಏರ್ ಸುಪೀರಿಯಾರಿಟಿಯನ್ನು ಸಾಧಿಸಿದ ಹಾಗಾಗುತ್ತೆ ಜೊತೆಗೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಕೂಡ ಭಾರತೀಯ ವಾಯುಪಡೆಗೆ ಇದು ಶಕ್ತಿಯನ್ನು ತುಂಬುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗೆ ರಷ್ಯಾ ಭಾರತಕ್ಕೆ ಆಫರ್ ಮಾಡ್ತಾ ಇರೋದು ಟಿ ಯು ಒನ್ ಸಿಕ್ಸ್ಟಿ ಎಮ್ ಬಾಂಬರ್ಗಳನ್ನು ಇದನ್ನ ವೈಟ್ ಸ್ವಾನ್ ಅಂತ ಕೂಡ ಕರೀತಾರೆ ನ್ಯಾಟೊ ಈ ಬಾಂಬರ್ಗಳನ್ನು ಬ್ಲಾಕ್ ಜಾಕ್ ಅಂತ ಕರೆಯುತ್ತೆ ಟಿಯು ಒನ್ ಸಿಕ್ಸ್ಟಿ ಬಾಂಬೋರ್ನ ಆಧುನಿಕ ಮಾದರಿಯಾಗಿದ್ದು ಇದರ ಏವಿಯಾನಿಕ್ಸ್ ನ್ಯಾವಿಗೇಷನ್ ಸಿಸ್ಟಮ್ ಮತ್ತು ಶಸ್ತ್ರಾಸ್ತ್ರಗಳಲ್ಲಿ ಕೂಡ ಸಾಕಷ್ಟು ಸುಧಾರಣೆಯನ್ನು ಮಾಡಲಾಗಿದೆ ಇದನ್ನು ತಯಾರಿಸುವ ಟೊಪೊಲೆ ಪ್ರಕಾರ ಟಿಯು ಒನ್ ಸಿಕ್ಸ್ಟಿ ಎಂ ಮೂಲ ಮಾದರಿ ಏನಿದೆ ಅದಕ್ಕಿಂತ ಶೇಕಡಾ ಅರವತ್ತರಷ್ಟು ಹೆಚ್ಚು ಪರಿಣಾಮಕಾರಿಯಾಗಿದೆ ಇವು ಹನ್ನೆರಡು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯನ್ನು ತಲುಪುವ ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ಹನ್ನೆರಡು ಲಾಂಗ್ ರೇಂಜ್ ಕ್ರೂಸ್ ಮಿಸೈಲುಗಳು ಅಥವಾ ನ್ಯೂಕ್ಲಿಯರ್ ಕ್ಷಿಪಣಿಗಳನ್ನ ಇದರಲ್ಲಿ ಅಳವಡಿಸುವ ಅವಕಾಶ ಇರುತ್ತೆ ಇನ್ನು ಈ ಬಾಂಬರ್ನ ಬೆಲೆ ಸುಮಾರು ನೂರ ಅರವತ್ ಮಿಲಿಯನ್ ಡಾಲರ್ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ನಮ್ಮಲ್ಲಿ ಮಲ್ಟಿ ರೋಲ್ ಕಾಂಬ್ಯಾಟ್ ಯುದ್ಧ ವಿಮಾನಗಳಿಗೆ ಪ್ರಾಶಸ್ತ್ಯ ಹೆಚ್ಚು ಸದ್ಯಕ್ಕೆ ನಮ್ಮಲ್ಲಿ ಬಾಂಬರುಗಳಿಲ್ಲ ಹೀಗಾಗಿ ಈ ವೈಟ್ ಸ್ವ್ಯಾನ್ ಭಾರತೀಯ ವಾಯುಪಡೆಗೆ ಹೆಚ್ಚು ಶಕ್ತಿಯನ್ನು ತುಂಬಬಹುದು ಇನ್ನು ಇದರಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಇರುವುದರಿಂದ ಈ ಬಾಂಬರುಗಳ ಖರೀದಿ ವಾಯುಪಡೆಯನ್ನು ಅನುಶಕ್ತಗೊಳಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಹಾಗೆ ಇದು ಭಾರತೀಯ ವಾಯುಪಡೆಗೆ ಸೇರ್ಪಡೆ ಆದರೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಭಾರತದ ವಾಯುಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಅವಕಾಶಗಳನ್ನು ಮಾಡಿಕೊಡುತ್ತೆ ಇನ್ನು ಟಿಯು ಬಾಂಬರುಗಳನ್ನೇ ಈ ಈ ಹಿಂದೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಿಕೊಳ್ಳುವ ಪ್ರಸ್ತಾಪ ಕೂಡ ಇತ್ತು ಆದರೆ ಅವತ್ತಿಗೆ ಭಾರತ ಇವುಗಳ ಬೆಲೆಯ ಕಾರಣಕ್ಕೆ ಖರೀದಿಗೆ ಹಿಂದೇಟ್ ಹಾಕ್ತು ಅವತ್ತಿಗೆ ರಷ್ಯಾ ಭಾರತಕ್ಕೆ ಆಫರ್ ಮಾಡಿದ್ದು ಟಿಯು ಟ್ವೆಂಟಿ ಟು ಎಂ ತ್ರೀ ಬಾಂಬರ್ಗಳನ್ನು ಈಗ ಆಫರ್ ಮಾಡ್ತಾ ಇರೋದು ಟಿಯು ಒನ್ ಸಿಕ್ಸ್ಟಿ ಎಂ ಬಾಂಬರ್ಗಳನ್ನು ಇನ್ನು ಇವುಗಳ ಖರೀದಿಯಿಂದ ಒಂದಷ್ಟು ಸಮಸ್ಯೆಗಳು ಕೂಡ ಇವೆ ಇಲ್ಲಿ ಭಾರತ ಹೊಸದಾಗಿ ತನ್ನ ವಾಯುಪಡೆಯ ಯೋಧರಿಗೆ ತರಬೇತಿಯನ್ನು ಕೊಡಬೇಕಾಗುತ್ತೆ ಯಾಕೆಂದ್ರೆ ಇತ್ತೀಚೆಗೆ ಮೊದಲ ಬಾರಿಗೆ ಭಾರತ ಬಾಂಬರ್ಗಳನ್ನು ಖರೀದಿ ಮಾಡಿದಂತಾಗುತ್ತೆ ಮತ್ತು ಬಾಂಬರ್ಗಳು ಭಾರತೀಯ ವಾಯುಪಡೆಗೆ ಹೊಸ ಸೇರ್ಪಡೆ ಆಗುತ್ತವೆ ಹಾಗೆ ಈ ಬಾಂಬರ್ಗಳ ಅನುಕೂಲಕ್ಕಾಗಿನೇ ಒಂದಷ್ಟು ಮೂಲ ಸೌಕರ್ಯಗಳಲ್ಲಿ ಕೂಡ ಬದಲಾವಣೆಯನ್ನು ಮಾಡ್ಕೋಬೇಕಾಗುತ್ತೆ ವಿಶಾಲವಾದ ಏರ್ ಬೇಸ್ಗಳ ಅಗತ್ಯ ಕೂಡ ಇದಕ್ಕಿರುತ್ತೆ ಜೊತೆಗೆ ಇವುಗಳ ನಿರ್ವಹಣಾ ವೆಚ್ಚ ಕೂಡ ಮಲ್ಟಿರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಹೆಚ್ಚೇ ಇರುತ್ತೆ ಹೀಗಾಗಿ ಭಾರತ ಈ ಬಾಂಬ್ಗಳ ಖರೀದಿಯ ಬಗ್ಗೆ ಎಷ್ಟು ಆಸಕ್ತಿಯನ್ನು ವಹಿಸುತ್ತೆ ಗೊತ್ತಿಲ್ಲ ಇನ್ನು ಈಗ ಭಾರತ ಏನೇ ಖರೀದಿ ಮಾಡಿದರೂ ಅದನ್ನು ಭಾರತದಲ್ಲೇ ತಯಾರು ಮಾಡಬೇಕು ಅಂತ ಹೇಳ್ತಾ ಇದೆ ಟೆಕ್ನಾಲಜಿ ಟ್ರಾನ್ಸ್ಫರನ್ನು ಬಯಸ್ತಾ ಇದೆ ಅದಕ್ಕೆ ರಷ್ಯಾ ಒಪ್ಪಬೇಕಾಗುತ್ತೆ ಹಾಗೆ ಸದ್ಯಕ್ಕೆ ರಷ್ಯಾ ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ಮುಳುಗಿರೋದ್ರಿಂದ ಅವರ ಆಯುಧ ತಯಾರಿಕಾ ಶಕ್ತಿ ಕೂಡ ಕುಂಠಿತಗೊಂಡಿದೆ ಯುರೋಪಿಯನ್ ದೇಶಗಳ ನಿರ್ಬಂಧಗಳ ಪರಿಣಾಮದಿಂದಾಗಿ ಅಲ್ಲಿಂದ ಬರಬೇಕಾದ ಸಾಕಷ್ಟು ಬಿಡಿ ಭಾಗಗಳ ಪೂರೈಕೆ ರಷ್ಯಾಗೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಅವರು ಸಮಯಕ್ಕೆ ಸರಿಯಾಗಿ ತಯಾರಿಕೆಯನ್ನು ಪೂರ್ಣಗೊಳಿಸಿ ಡೆಲಿವರಿ ಕೊಡ್ತಾರಾ ಅನ್ನೋ ಬಗ್ಗೆ ಯಾವ ಖಚಿತತೆಯೂ ಇಲ್ಲ ಈಗ ಒಪ್ಪಂದ ಮಾಡಿಕೊಂಡು ಡೆಲಿವರಿ ಡಿಲೇ ಆದರೆ ಅವು ಬರೋ ಹೊತ್ತಿಗೆ ತಂತ್ರಜ್ಞಾನದಲ್ಲಿ ಸಾಕಷ್ಟು ಬದಲಾವಣೆ ಆಗಿ ಹೋಗಿರುತ್ತೆ ಸದ್ಯಕ್ಕೆ ರಷ್ಯಾ ನಾನಾ ದೇಶಗಳಿಗೆ ಈಗಾಗಲೇ ಕೊಟ್ಟಿರುವ ಯುದ್ಧ ವಿಮಾನಗಳ ಸರ್ವಿಸ್ ಹಾಗೂ ಸ್ಪೇರ್ಸನ್ನು ಒದಗಿಸುವುದರಲ್ಲಿ ಕೂಡ ವಿಫಲವಾಗ್ತಾಯಿದೆ ಸೊ ಭಾರತ ರಷ್ಯಾದ ಈ ಟಿ ಯು ಒನ್ ಸಿಕ್ಸ್ಟಿ ಎಮ್ ವಿಷಯದಲ್ಲಿ ಮತ್ತು ಪನ್ಸಿರ್ ವಿಷಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು ಇದು ಗೆಳೆರೆ ರಷ್ಯಾದ ಎರಡು ಆಯುಧಗಳು ಭಾರತದ ಒತ್ತಳಿಕೆ ಸೇರುವ ಬಗ್ಗೆ ನಡೆಸ್ತಾ ಇರೋ ಪ್ರಯತ್ನಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ